ಹಲೋ ನಮಸ್ತೆ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಸಮಸ್ತ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ ಬಂಧುಗಳೇ ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ ಜೊತೆಗೆ ಶ್ರೀ ಕೃಷ್ಣ ಪರಮಾತ್ಮನ ಜನ್ಮದಿನವಾಗಿರುವಂತಹ ನಾಳೆ ಎಷ್ಟು ವಿಶೇಷತೆಯನ್ನು ಒಳಗೊಂಡಿದೆ ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಲಿಕ್ಕೆ ಬಯಸ್ತೇನೆ ಭಾರತದಲ್ಲಿ ಶ್ರೀ ಕೃಷ್ಣನ ಜನ್ಮದಿನದ ಬಹಳ ವಿಶೇಷವಾಗಿ ಪ್ರಸಿದ್ಧವಾಗಿ ಒಂದು ರೀತಿಯ ಹಬ್ಬವನ್ನಾಗಿ ಆಚರಣೆಯನ್ನು ಮಾಡ್ತಾರೆ ವಿಷ್ಣುವಿನ ಒಂಬತ್ತನೇ ಅವತಾರ ಶ್ರೀ ಕೃಷ್ಣನ ಅವತಾರವಾಗಿದೆ ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ ವಿಷ್ಣು ಅಧರ್ಮವನ್ನು ನಾಶಪಡಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ಕೃಷ್ಣನ ಅವತಾರವನ್ನು ತೆಗೆದುಕೊಂಡನೆಂದು ಹೇಳಲಾಗುತ್ತದೆ ಶ್ರೀಕೃಷ್ಣ ಅವನಿ ಮಾಸ ರೋಹಿಣಿ ನಕ್ಷತ್ರ ಅಷ್ಟಮಿ ತಿಥಿಯೆಂದು ಅವತರಿಸಿದನೆಂದು ಪುರಾಣಗಳು ಹೇಳುತ್ತವೆ ಈ ಹಬ್ಬವನ್ನು ಸಾಮಾನ್ಯವಾಗಿ ಪ್ರತಿ ವರ್ಷ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ ಶ್ರೀ ಕೃಷ್ಣ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವಾಗ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ ಈ ವರ್ಷ ಶ್ರೀಕೃಷ್ಣ ಜಯಂತಿಯನ್ನು ಆಗಸ್ಟ್ ಇಪ್ಪತ್ತಾರರಂದು ಸೋಮವಾರದಂದು ನಾವು ಆಚರಿಸುತ್ತಿದ್ದೇವೆ ಅಷ್ಟಮಿ ತಿಥಿಯು ಆಗಸ್ಟ್ ಇಪ್ಪತ್ತಾರು ಬೆಳಗ್ಗೆ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗಿದೆ ಆಗಸ್ಟ್ ಇಪ್ಪತ್ತೇಳರಂದು ಬೆಳಗ್ಗೆ ಏಳು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ರೋಹಿಣಿ ನಕ್ಷತ್ರ ಆಗಸ್ಟ್ ಇಪ್ಪತ್ತಾರರಂದು ರಾತ್ರಿ ಒಂಬತ್ತು ನಲವತ್ತೊಂದಕ್ಕೆ ಕಾಣಿಸಲು ಪ್ರಾರಂಭವಾಗುತ್ತದೆ ಆಗಸ್ಟ್ ಇಪ್ಪತ್ತೇಳರಂದು ರಾತ್ರಿ ಎಂಟು ಐವತ್ನಾಲ್ಕರವರೆಗೆ ರೋಹಿಣಿ ನಕ್ಷತ್ರ ಕಾಣಿಸುತ್ತದೆ ಅಷ್ಟಮಿ ತಿಥಿ ಮತ್ತು ರೋಹಿಣಿ ನಕ್ಷತ್ರ ಒಟ್ಟಿಗೆ ಬರುವ ರಾತ್ರಿಯನ್ನು ಶ್ರೀಕೃಷ್ಣನ ಅವತಾರ ದಿನವೆಂದು ಪರಿಗಣಿಸಲಾಗುವುದರಿಂದ ಆಗಸ್ಟ್ ಇಪ್ಪತ್ತಾರರ ಸಂಜೆ ಕೃಷ್ಣ ಜಯಂತಿಯ ಪೂಜೆಯನ್ನು ಮಾಡಲಾಗುತ್ತದೆ ಇನ್ನು ಪೂಜಾ ವಿಧಾನಗಳು ಈ ವರ್ಷ ಕೃತಿಕಾ ಜೊತೆಗೆ ಕೃಷ್ಣ ಜಯಂತಿಯು ಬರುತ್ತದೆ ಆದ್ದರಿಂದ ಮುರುಗನನ್ನ ಪೂಜಿಸಿದರೆ ನವ ವಿವಾಹಿತರಿಗೆ ಮಗು ಜನಿಸುತ್ತದೆ ಎಂದು ನಂಬಲಾಗುತ್ತದೆ ಅಲ್ಲದೆ ಮನೆಯಲ್ಲಿ ಕೃಷ್ಣನ ವಿಗ್ರಹ ಅಥವಾ ಫೋಟೋಗಳಿಗೆ ಈ ದಿನ ವಿಶೇಷವಾಗಿರುವಂತಹ ಪೂಜೆಯನ್ನು ಮಾಡಲಾಗುತ್ತದೆ ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರಣವನ್ನು ಇಟ್ಟು ಹೂವುಗಳು ಹೂಮಾಲೆಗಳಿಂದ ಅಲಂಕರಿಸಿ ದೀಪಗಳನ್ನು ಬೆಳಗಿಸಿ ಪೂಜಿಸುವುದು ವಾಡಿಕೆ ಅಲ್ಲದೆ ಈ ದಿನ ಬಗೆಬಗೆಯ ಸಿಹಿ ತಿನಿಸುಗಳನ್ನು ತಯಾರಿಸಿ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯೇ ಎಲ್ಲ ಚಿಂತೆಗಳನ್ನು ತೊಡೆದು ಹಾಕುತ್ತದೆ ಎಂಬ ನಂಬಿಕೆ ಇದೆ ಮನೆಯಲ್ಲಿರುವ ಶ್ರೀಕೃಷ್ಣ ಮೂರ್ತಿಯನ್ನು ಅಲಂಕರಿಸುವುದು ಮಕ್ಕಳನ್ನು ಶ್ರೀಕೃಷ್ಣನಂತೆ ಅಲಂಕರಿಸುವುದು ಜೊತೆಗೆ ಶ್ರೀಕೃಷ್ಣನಿಗೆ ಅತ್ಯಂತ ಇಷ್ಟವಾದ ಆಲಾಕಾರವನ್ನು ರಚಿಸಿ ಪೂಜಿಸುವುದು ಹಬ್ಬದ ಸಡಗರವಾಗಿದೆ ಅಲ್ಲದೆ ಶ್ರೀಕೃಷ್ಣ ಪಾದಗಳನ್ನು ಮನೆಯಲ್ಲೇ ಇಟ್ಟು ಕೃಷ್ಣನನ್ನ ಪೂಜಿಸಲಾಗುತ್ತದೆ ಈ ದಿನ ಶ್ರೀಕೃಷ್ಣನಿಗೆ ಇಷ್ಟವಾಗಿರ್ತಕ್ಕಂತಹ ಬೆಣ್ಣೆಯನ್ನ ತಯಾರಿಸಿ ಪೂಜಿಸುವುದು ವಿಶೇಷವಾಗಿದೆ ಇನ್ನು ಒಂದಿಷ್ಟು ಜನರಿಗೆ ನೈವೇದ್ಯಕ್ಕೆ ಏನು ಮಾಡಬೇಕು ಅನ್ನುವಂತಹ ಗೊಂದಲ ಇರ್ತದೆ ಅದನ್ನು ಕುರಿತು ಒಂದಿಷ್ಟು ಮಾಹಿತಿ ನೋಡೋಣ ಶ್ರೀಕೃಷ್ಣನಿಗೆ ಪ್ರಿಯವಾಗಿರ್ತಕ್ಕಂತಹ ಅವಲಕ್ಕಿ ಹಾಲು ಬೆಣ್ಣೆ ಹಣ್ಣುಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ನೈವೇದ್ಯಕ್ಕಾಗಿ ಇಡುವುದು ರೂಢಿ ಇದರ ಹೊರತಾಗಿ ಬೇರೆ ಸಿಹಿ ತಿಂಡಿಗಳನ್ನು ತಯಾರಿಸಿ ಮನೆಯಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಕೃಷ್ಣನನ್ನು ಪೂಜಿಸಲಾಗುತ್ತದೆ ಹಾಗಾದರೆ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ನಮಗೆ ಏನು ಪ್ರಯೋಜನಗಳು ದೊರೆಯುತ್ತವೆ ಅನ್ನೋದನ್ನು ನಾವು ನೋಡೋದಾದರೆ ಶ್ರೀಕೃಷ್ಣನನ್ನ ಸಂತೋಷ ಮತ್ತು ಪ್ರೀತಿಯ ದೇವರು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಆತನನ್ನು ಪೂಜಿಸಿದರೆ ಜೀವನದುದ್ದಕ್ಕೂ ನೆಮ್ಮದಿಯಿಂದ ಇರುವ ನಂಬಿಕೆ ಇದೆ ಶ್ರೀಕೃಷ್ಣ ಜಯಂತಿಯೆಂದು ಶ್ರೀಕೃಷ್ಣನನ್ನ ಮನಪೂರ್ವಕವಾಗಿ ಪೂಜಿಸುವುದರಿಂದ ಯಶಸ್ಸು ಎಲ್ಲ ರೀತಿಯ ಲಾಭಗಳು ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತವೆ ಎಂದು ನಂಬಲಾಗಿದೆ ಮಕ್ಕಳಿಲ್ಲದವರು ಕೃಷ್ಣನನ್ನು ಪೂಜಿಸಿದರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ದೇವಕಿ ಮತ್ತು ವಾಸುದೇವರ ಮಗನಾಗಿ ಮಧುರಾ ನಗರದಲ್ಲಿ ಅಷ್ಟಮಿ ತಿಥಿಯಂದು ಅಥವಾ ಭಾದ್ರಪದದ ಕರಾಳ ಹದಿನೈದು ದಿನದ ಎಂಟನೇ ದಿನದಂದು ಜನಿಸುತ್ತಾನೆ ಹಿಂದೂ ಪುರಾಣಗಳ ಪ್ರಕಾರ ದೇವಕಿಯ ಸಹೋದರನಾಗಿರ್ತಕ್ಕಂತಹ ಕಂಸನನ್ನು ಕೊಲ್ಲುವ ಸಲುವಾಗಿ ಭಗವಂತ ವಿಷ್ಣುವು ಭೂಮಿಯ ಮೇಲೆ ಕೃಷ್ಣನ ಅವತಾರವಾಗಿ ಜನ್ಮ ತಾಳಿದನು ಎನ್ನುವಂತಹ ನಂಬಿಕೆ ಇದೆ ಇದನ್ನು ಪುರಾಣಗಳಲ್ಲಿ ಹೇಳಲಾಗಿದೆ ಶ್ರೀಕೃಷ್ಣ ಜನಿಸಿದ ಈ ದಿನವನ್ನು ಎಲ್ಲೆಡೆ ಅತ್ಯಂತ ವೈಭವ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ವರ್ಷ ಶ್ರೀಕೃಷ್ಣ ಐದು ಸಾವಿರದ ಇನ್ನೂರ ಐವತ್ತೊಂದನೇ ಜನ್ಮದಿನವಾಗಿದೆ ಪೂಜೆಯ ಸಂಭ್ರಮ ಭಕ್ತರು ಈ ದಿನವನ್ನು ಅಪಾರ ಭಕ್ತಿ ಮತ್ತು ಭಾವ ತುಂಬಿ ಪೂಜಿಸುತ್ತಾರೆ ದಿನವಿಡೀ ಶ್ರೀಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಪೂಜೆ ಹಾಡು ಕುಣಿತ ಗೀತಾ ಭಜನೆ ಹೀಗೆ ಜಾಗೃತಿ ಮೂಡಿಸುವ ಮೂಲಕ ಸಂಭ್ರಮಿಸಲಾಗುತ್ತದೆ ಶ್ರೀಕೃಷ್ಣನ ತೊಟ್ಟಿಲನ್ನು ಅಲಂಕರಿಸುವ ಮೂಲಕ ರಾತ್ರಿಯಲ್ಲಿ ಪೂಜೆಯ ಸಿದ್ಧತೆಯನ್ನು ಮಾಡಿಕೊಂಡು ಬೆಳಿಗ್ಗೆ ಶ್ರೀಕೃಷ್ಣನ ವಿಗ್ರಹವನ್ನು ತೊಟ್ಟಿಲಲ್ಲಿ ಇಟ್ಟು ಪೂಜೆಯನ್ನ ಮಾಡಲಾಗುತ್ತದೆ ದ್ವಾಪಾರ ಯುಗದಲ್ಲಿ ಶ್ರೀಕೃಷ್ಣನು ಹಲವು ಕೆಟ್ಟ ಶಕ್ತಿಗಳನ್ನ ಧ್ವಂಸ ಮಾಡಿದ್ದಾನೆ ಹೆಣ್ಣು ರಕ್ಷಕನಾಗಿದ್ದಾನೆ ಪೂತನನ್ನ ಕೊಂದು ಇಂದ್ರನ ಕೋಪದಿಂದ ಜನರನ್ನ ರಕ್ಷಣೆ ಕಿರುಬೆರಳಿನಲ್ಲಿ ಗೋವರ್ಧನ ಪರ್ವತ ಎತ್ತಿರುವುದು ಕಂಸನ ಸಂಹಾರ ಸೇರಿ ಅನೇಕ ಚರಿತ್ರೆಗಳು ಶ್ರೀಕೃಷ್ಣನ ಹೆಸರಲ್ಲಿ ಇವೆ ಇವಷ್ಟೇ ಅಲ್ಲ ಶ್ರೀಕೃಷ್ಣನು ಆತನ ತುಂಟುತನಗಳಿಗೂ ಫೇಮಸ್ ಬೆಣ್ಣೆ ಕದ್ದು ತಿನ್ನುವುದರಿಂದ ಹಿಡಿದು ಬೃಂದಾವನದಲ್ಲಿ ಇವನ ತುಂಟಾಟಗಳಿಗೆ ಮಿತಿಯೇ ಇರುತ್ತಿರಲಿಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ಉಪವಾಸ ಮಾಡುವರು ಇದನ್ನು ಪಾಲಿಸಿಯೇ ಪಾಲಿಸಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಉಪವಾಸ ಮಾಡುವವರು ಹಿಂದಿನ ದಿನ ಆರೋಗ್ಯಕರವಾಗಿರ್ತಕ್ಕಂತಹ ಆಹಾರ ಸೇವಿಸುವುದು ಉತ್ತಮ ಹಬ್ಬದ ಒಂದು ದಿನ ಮೊದಲು ನಿಮ್ಮ ಆಹಾರದಲ್ಲಿ ಸರಿಯಾಗಿರ್ತಕ್ಕಂತಹ ಪೋಷಕಾಂಶವನ್ನು ಸೇರಿಸುವುದು ತುಂಬ ಮುಖ್ಯವಾಗಿದೆ ಇದು ನಿಮ್ಮನ್ನು ಹೈಡ್ರೀಕರಿಸಿ ಪೋಷಕಾಂಶಗಳಿಂದ ಬಲಪಡಿಸುತ್ತದೆ ಹೀಗೆ ಮಾಡುವುದರಿಂದ ನಿಮಗೆ ತಲೆ ಸುತ್ತು ಮತ್ತು ದಣಿವು ಉಂಟಾಗುವುದಿಲ್ಲ ಜೊತೆಗೆ ಆರೋಗ್ಯಕರವಾಗಿರ್ತಕ್ಕಂತಹ ಉಲ್ಲಾಸದಿಂದ ನೀವು ಇರುತ್ತೀರಿ ಅದರ ನಂತರ ನೀವು ಉಪವಾಸ ಮಾಡುವಾಗ ಕೃಷ್ಣ ಜಯಂತಿಯಂದು ಹೆಚ್ಚು ನೀರು ಕುಡಿಯಿರಿ ದಿನವಿಡೀ ದೇಹ ಹೈಡ್ರೀಕರಿಸುವುದು ಮುಖ್ಯ ಘನ ಆಹಾರವನ್ನು ಸೇವಿಸದಿದ್ದರೂ ಪರವಾಗಿಲ್ಲ ಆದರೆ ಅದರ ಬದಲಿಗೆ ಸಾಕಷ್ಟು ನೀರು ಕುಡಿಯುವುದು ಅವಶ್ಯಕ ಇದು ನಿಮ್ಮನ್ನು ಸುಸ್ತಾಗದಂತೆ ಕಾಪಾಡುತ್ತದೆ ಜೊತೆಗೆ ಇದು ಹೊಟ್ಟೆ ಉಬ್ಬುವಿಕೆ ಮತ್ತು ಮಲಬದ್ಧತೆಯಂತಹ ಅಸ್ವಸ್ಥತೆಯನ್ನು ತಡೆಯುತ್ತದೆ ಇದು ನಿಮ್ಮ ದೇಹ ಮತ್ತು ಮನಸ್ಸನ್ನು ತಂಪಾಗಿ ಮತ್ತು ಆರೋಗ್ಯವಾಗಿಡುತ್ತದೆ ಅನೇಕ ಸಿದ್ಧಾಂತಗಳ ಪ್ರಕಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುತ್ತದೆ ಹಾಗಾಗಿ ಈ ಆಹಾರ ಪದಾರ್ಥಗಳನ್ನು ಉಪವಾಸದ ಹಿಂದಿನ ದಿನ ಮತ್ತು ಮರುದಿನ ತ್ಯಜಿಸುವುದು ಉತ್ತಮ ಮಸಾಲೆಯುಕ್ತ ಆಹಾರಗಳನ್ನು ಸಹ ತಪ್ಪಿಸಿ ಪ್ರತಿಯೊಂದು ಮಸಾಲೆಯು ನಮ್ಮ ದೇಹದ ಮೇಲೆ ವಿಭಿನ್ನವಾಗಿರ್ತಕ್ಕಂತಹ ಪರಿಣಾಮವನ್ನು ಬೀರುತ್ತವೆ ಕೆಲವು ಮಸಾಲೆಗಳು ದೇಹದಲ್ಲಿ ಶಾಖವನ್ನು ಉಂಟು ಮಾಡಿದರೆ ಇನ್ನು ಕೆಲವು ನಮ್ಮನ್ನು ತಂಪಾಗಿರುವಂತೆ ಮಾಡುತ್ತದೆ ನಿಮ್ಮ ಪಾನೀಯಕ್ಕೆ ಕರಿಮೆಣಸು ಮತ್ತು ಜೀರಿಗೆಯಂತಹ ಕೂಲಿಂಗ್ ಮಸಾಲೆಗಳನ್ನು ಸೇರಿಸಬಹುದು ಇದು ಹೊಟ್ಟೆ ಉಬ್ಬುವುದು ಮತ್ತು ಅಸ್ವಸ್ಥತೆಯ ಅಪಾಯವನ್ನು ತಡೆಯುತ್ತದೆ ಶ್ರೀಕೃಷ್ಣ ಜನ್ಮದಿನವನ್ನು ಆಚರಿಸಲು ಭಕ್ತರು ಮಧ್ಯರಾತ್ರಿಯವರೆಗೆ ಜಾಗರಣೆ ಮಾಡುತ್ತಾರೆ ಈ ವೇಳೆ ಲಘು ಉಪಹಾರ ಅಥವಾ ಆಹಾರವನ್ನು ಸೇವಿಸುವುದರಿಂದ ಹೆಚ್ಚು ಸಮಯ ಎಚ್ಚರವಾಗಿರಲು ಸಹಾಯ ಮಾಡುತ್ತದೆ ಇನ್ನು ನಾವು ವಿಡಿಯೋದಲ್ಲಿ ಕೆಲವೊಂದು ಅಂಶಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ವಿ ಅಂದ್ರೆ ಹೆಣ್ಣುಗಳನ್ನ ರಕ್ಷಣೆ ಮಾಡಿದ್ದ ಅಂತಂದು ಆದರೆ ಈಗಿನ ದಿನಮಾನಗಳಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಹೆಣ್ಣಿಗೆ ರಕ್ಷಣೆ ಇಲ್ಲದಂತೆ ಆಗಿದೆ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನ ಉಂಟು ಮಾಡಲಿ ಎನ್ನುವುದನ್ನ ಬಯಸುತ್ತಾ ನೀವೆಲ್ಲ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರುವಂತಹ ಎಲ್ಲ ಕನಸುಗಳು ನನಸಾಗಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ